ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಹಿಂದಿ ಏರಿಕೆಗೆ ತೋರಿಸುತ್ತಿರುವ ಆಸಕ್ತಿಯನ್ನು ಕೈಬಿಟ್ಟು ದೇಶದ ಬೆನ್ನೆಲುಬಾದ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತರನ್ನ ಉದ್ದಿಮೆಗಳಿಗೆ ಒತ್ತಿಡಲು ಜಾರಿಗೊಳಿಸಿರುವ ಕೃಷಿ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯಬೇಕು, ತಕ್ಷಣ ರೈತರ ಹಿತ ಕಾಯಲು ಮುಂದಾಗಬೇಕು, 9.5 ಇಳುವರಿ ಬರುವ ಟನ್ ಕಬ್ಬಿಗೆ 4,000 ರು ನಿಗದಿ ಮಾಡಬೇಕು, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ 14 ದಿನಗಳ ಒಳಗೆ ರೈತರಿಗೆ ಕಬ್ಬಿನ ಹಣ ಪಾವತಿಸಲು ಕ್ರಮ ಕೈಗೊಳ್ಳಬೇಕು, ಕಬ್ಬಿನ ಇಳುವರಿ ಹಾಗೂ ತೂಕದ ಯಂತ್ರಗಳ ಮೇಲೆ ಹದ್ದಿನ ಕಣ್ಣಿಡಲು ರೈತರು ಹಾಗೂ ಜನಪರ ಸಂಘಟನೆಗಳು ಮತ್ತು ಅಧಿಕಾರಿಗಳನ್ನು ಒಗ್ಗೂಡಿಸಿ ಸಮಿತಿಯನ್ನು ರಚಿಸಬೇಕೆಂದು ಆಗ್ರಹಿಸಿದರು. ಇವತ್ತು ಆ ಭಾಷೆಗೆ ಅನುಗುಣವಾಗಿ, ಆ ಪ್ರಾಂತ್ಯಕ್ಕೆ ಅನುಗುಣವಾಗಿ ಅಲ್ಲಿ ಜನರ ನಾಡಿಮಿಡಿತವಾದಂತ ಭಾಷೆಯನ್ನ ಎತ್ತಿಡಬೇಕು ಅಂತಕ್ಕಂತ ಸಂವಿಧಾನ ಇದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಭಾರತದವ್ರಿಗೆ ಅನುಕೂಲ ಮಾಡಿಕೊಡಕ್ಕೋಸ್ಕರ ಹಿಂದಿ ಒಂದು ಪ್ರಾದೇಶಿಕ ಭಾಷೆ, ಅದನ್ನ ರಾಷ್ಟ್ರೀಯ ಭಾಷೆ ಅಂತ ಘೋಷಣೆ ಮಾಡಲು ಹೊರಟಿರುವುದು ಖಂಡನೀಯ. ಹಲವಾರು ವರ್ಷಗಳಿಂದ ಹಿಂದಿಯನ್ನ ಎಲ್ಲಾ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಹಿಂದಿಗೆ ಒತ್ತು ಕೊಡ್ತವೆ. ದಯಮಾಡಿ ನಾವು ಏನು ಕನ್ನಡ ಮತ್ತೆ ಇತರೆ ಭಾಷೆಗಳಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಜನಜೀವನ, ನಾವು ಕನ್ನಡಿಗರೇ, ನಾವು ಹಾಗಾಗಿ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ HD ಜಯರಾಮ, ನಗರಾಧ್ಯಕ್ಷ TK ಸೋಮಶೇಖರ್, ಪದಾಧಿಕಾರಿಗಳಾದ ಜೋಸೆಫ್, ಕೃಷ್ಣೇಗೌಡ, ಮುದ್ದೇಗೌಡ, ಹರಳಕೆರೆ ಚಂದ್ರು, ಶಿವರಾಜಾಚಾರಿ, ಪ್ರಕಾಶ್, ಕರಿಗೌಡ, ಚನ್ನಪ್ಪನ ದೊಡ್ಡಿ ನಾಗಣ್ಣ, ಆದಿನ ನಾಗೇಗೌಡ, ಚಿಕ್ಕಣ್ಣ ಹೊಸಪುರ ಮೊದಲಾದವರು ಪಾಲ್ಗೊಂಡಿದ್ದರು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.